ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಮೇಲೆ ಟೈಟಲಲ್ಲಿ ನೋಡಿ ನೀವೆಲ್ಲರೂ ತುಂಬ ಆಶ್ಚರ್ಯಜನಿಕರಾಗಿರಬಹುದು ಹೌದು ಸ್ನೇಹಿತರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಕಲ್ಯಾಣ ಮಂಡಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಸರ್ಕಾರ ಯಾವ ರೀತಿಯ ಬದಲಾವಣೆ ಮಾಡಿದೆ ಸೊ ಈ ಒಂದು ಬದಲಾವಣೆಯಿಂದ ಕಾರ್ಮಿಕ ಕಾರ್ಡ್ ಇರೋರಿಗಾಗಲಿ ಅಥವಾ ಕಾರ್ಮಿಕ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವವರಿಗಾಗಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಎಂಬುದರ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಡಿ ಈ ಒಂದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾಗಿರುವಂತಹ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಕನ್ನಡ ಅಂತ ಬರುತ್ತೆ ಕನ್ನಡ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಅಂತ ನೀವು ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮ್ಮ ಮುಂದೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟಲ್ಲಿ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವೆಬ್ಸೈಟು ಮೊದಲು ಯಾವ ರೀತಿ ಕಾಣ್ತಾ ಇತ್ತು ಈಗ ಯಾವ ರೀತಿ ಕಾಣ್ತಾ ಇದೆ ಸ್ವಲ್ಪ ಗಮನದಲ್ಲಿಟ್ಟು ನೋಡಬೇಕು ನೋಡಿ ಈ ವೆಬ್ಸೈಟ್ ಯಾವ ರೀತಿ ಬರ್ತಾಯಿದೆ ಇವಾಗ ಇದರಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಇವಾಗ ನಾನು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದಾರೆ ಸೊ ನೋಡಿ ಇಲ್ಲಿ ಈ ರೀತಿ ಒಂದು ಸ್ಕ್ರಾಲಿಂಗ್ ಬರ್ತಾ ಇದೆ ಹಾಗೂ ಇಲ್ಲಿ ಪ್ರತಿಯೊಂದು ಕಾಲಮ್ಗಳು ಬೇರೆ ಬೇರೆ ಮಾಡಿದ್ದಾರೆ ಮಾಹಿತಿ ಹಕ್ಕು ಬೇರೆ ಮಾಡಿದ್ದಾರೆ ಮಂಡಳಿ ಬಗ್ಗೆ ಜಾಗೃತಿ ಚಿತ್ರಗಳಿದ್ದಾವೆ ಇದರಲ್ಲಿ ಪತ್ರಿಕಾ ಪ್ರಕಟಣೆ ಕೂಡ ಸಿಗುತ್ತೆ ಶೈಕ್ಷಣಿಕ ಸಹಾಯಧನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅರ್ಜಿಗಳ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಕೆ ಎಸ್ ಐ ಎಸ್ ತರಬೇತಿಗೆ ಸಂಬಂಧಪಟ್ಟಂಥ ಮಾಹಿತಿ ಪೈಲಟ್ ತರಬೇತಿ ಎಲ್ಲ ಮಾಹಿತಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ ನೋಡ್ಬೋದು ಏನು ಅಪ್ಡೇಟ್ ಇದೆ ಇಲ್ಲಿ ಇತ್ತೀಚಿನ ಸುದ್ದಿಗಳಂತ ಇಲ್ಲಿ ಇದನ್ನು ಮೋಡಿಫೈ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಸ್ನೇಹಿತರ ಇದರಲ್ಲಿ ಇಲ್ಲಿ ಇಲಾಖೆ ಮಂಡಳಿಗೆ ಸಂಬಂಧಪಟ್ಟಂಥ ಸುತ್ತೋಲೆ ಅಂದರೆ ಸರ್ಕುಲರ್ಗಳು ಬರ್ತವೆ ಇಲ್ಲಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇದರಲ್ಲಿ ಹೆಚ್ಚು ಮಾಹಿತಿ ನೀವು ನೋಡಬೇಕಂದ್ರೆ ಮತ್ತಷ್ಟು ಓದಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಇತ್ತೀಚಿನ ಸುದ್ದಿಗಳಲ್ಲಿ ಪ್ರತಿಯೊಂದು ಅರ್ಜಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಇರುತ್ತೆ ಇದು ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಇಲ್ಲಿ ಅಪ್ಲಿಕೇಶನ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ಸರ್ವಿಸ್ ಬೇಕು ಇಲ್ಲಿ ಹೋದಾಗ ನೇರವಾಗಿ ಈ ಪೇಜ್ಗಳು ನಿಮಗೆ ಓಪನ್ ಆಗ್ತವೆ ಸೊ ಮೊದಲು ಈ ರೀತಿ ಇರಲಿಲ್ಲ ಮೊದಲು ಜಸ್ಟ್ ಲುಕ್ ಬೇರೆ ಇತ್ತು ಇವಾಗ ಬೇರೆ ಇದೆ ಸೊ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ತಿಳಿಸಿದ್ದೇನೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಫಾಸ್ಟ್ ಆಗುತ್ತೆ ವರ್ಕು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು